Hey guys, welcome back to my channel. Ivat nan helikodta iro recipe kattori chat. Helakke chat aste, but idralli tumba vegetables na nav use maadidivi. Tumba healthy anta kuda helbodu. Maadkolodike tumba easy, aste tasty aagi kuda irutte. So ee recipe na hege maadkolodu anta helibittu nodana. Modlu nan illi ond bowl ge 2 cup ashtu nanu maida hittna hakota idini. Nodi 250 ml cup alli 2 cup ashtu nanu maida hitt hakota idini. 2 कप हाकी कप निमेली मामूली कप बरतलाकोबूर कप अथवा कप हाकूबू अलतेगोस्कर कप तक नोल कप तक अर्ध कप नानु चिरोटी रवे तक चिरोटी रवे इला पर्वा ನೀವು ಮಾಮೂಲಿ ರವೆ ಇದ್ದರೂ ಕೂಡ ಅದನ್ನ ಮಿಕ್ಸಿನಲ್ಲಿ ಒಂದೇ ಒಂದ್ಸತಿ ಸುತ್ತಿಸ್ಬಿಟ್ಟು ನೀವು ಮಾಡ್ಕೋಬಹುದು ಈ ಬೌಲ್ ಅಲ್ಲಿ ನೀವು ಎರಡು ಬೌಲ್ ಮೈದಾ ತಗೋತೀರಾ ಅಂದ್ರೆ ಇದರಲ್ಲಿ ನೀವು ಅರ್ಧ ಬೌಲ್ ಅಷ್ಟು ಚಿರೋಟಿ ರವೆ ತಗೊಳ್ಳಿ ಅಷ್ಟೇ ನೆಕ್ಸ್ಟ್ ಇದಕ್ಕೆ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ सो नेक्स्ट नानु अजवाइन हाकोता अजवाइन ना इतर स्वल्प क्रश मूट हाकोली इतर क्रश मूट हाकोलोद्रिंद इदर फ्लेवर चेन्नागि बिट्कोळ्ळुत्ते ओंदु निम्मत्र अजवाइन इल्ल अंद्रे टोटली स्किप माडि इदन्न डैजेशन गोस्कर हाकोदष्टे नोडि इल्ली 5 स्पून अष्टु नानु एण्णे हाकोता इदीनि नीवु एण्णे बेड अंतंद्रे तुप्प हाकोबहुदु बेण्णे हाकोबहुदु निम्म इष्ट एनादरू हाकोबहुदु इदक्के मोदलु नीवु इदिष्टन्नु हाकिबिट्टु मिक्स माड्कोळ्ळि नोड़ी चना मिक्स एण्णेली नोड़ी हिट तक हिटक्रे उे आगे आगे अंतर नहीं चमचदू एणे हाकी आर नोड़ी आर साकु ओके नेक्स्ट नावे हाँ कल्सकोण नोड़ू वे सरी हाकोबेड़ स्वल स्वल्प हाँ मिक्स यहाँ कल्सको चपाती हिटीना स्वल्प नहीं तेल कल्सको चपाती हिट तुम गटी कल्सकोतार आर कल्सकोबे नान तोर्तनी स्वल्प साफ्टीर हिटू निम्स चेना ನಾದ್ಕೊಳ್ಳಿ ಒಂದು ಗುಡದ ಮೇಲೆ ನೋಡಿ ನಾನು 10 ನಿಮಿಷ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡಿ ಇಷ್ಟು ಸಾಫ್ಟ್ ಆಗಿ ನೀವು ಕಲಸ್ಕೊಬೇಕು ಮತ್ತೆ ಇದನ್ನ ಇವಾಗ ನಾವು ರವೆ ಹಾಕಿರೋದ್ರಿಂದ ಒಂದು 10 ರಿಂದ 15 ನಿಮಿಷ ನೆನೆಕೋಬೇಕಾಗುತ್ತೆ ಇದು ಮುಚ್ಚಿಬಿಟ್ಟು ಸೈಡ್ ಅಲ್ಲಿ ಒಂದು 15 ನಿಮಿಷ ಎತ್ತಿಟ್ಕೊಳ್ಳಿ ನೋಡಿ 15 ನಿಮಿಷ ಆಗಿದೆ ನಾವು ಹಿಟ್ಟಿಟ್ಬಿಟ್ಟು ಸೋ ಇದನ್ನ ಇನ್ನೊಂದು ಸತಿ ಚೆನ್ನಾಗಿ ನಾದ್ಕೊಳ್ಳಿ ಒಂದರಿಂದ 1.5 ನಿಮಿಷ ಅಥವಾ 2 ನಿಮಿಷ ನಾದ್ಕೊಂಡ್ರೆ ಸೋ ಇವಾಗ ಏನು ಮಾಡೋಣ ಅಂತಂದ್ರೆ ನೀವು ಪೂರಿ ಮಾಡ್ತಿರಲ್ಲ ಆ ಸೈಜ್ ಅಲ್ಲಿ ನೀವು ಉಂಡೆನ ತಗೊಳ್ಳಿ ಒಂದು ಅಂದ್ರೆ ನೀವು ಮಾಡ್ತಾ ಇರೋ ಬೌಲ್ ಸೈಜ್ ಇದಾಗಿದ್ರೆ ಪೂರಿ ಸೈಜ್ ತಗೊಳ್ಳಿ ಇದಕ್ಕಿಂತ ಸಣ್ಣದಾಗಿದ್ರೆ ಇದಕ್ಕೆ ಇದರಲ್ಲಿ ಸ್ವಲ್ಪ ತೆಗೀರಿ ದೊಡ್ಡದಾಗಿದ್ರೆ ಇನ್ನೊಂಚೂರು ಆಡ್ ಮಾಡ್ಕೊಳ್ಳಿ ಅಷ್ಟೇ ಓಕೆ ಇದನ್ನ ನೀವು ಮಾಡುವಾಗ ಹಿಟ್ ಹಾಕೋಬೇಡಿ ಸ್ವಲ್ಪ ಎಣ್ಣೆ ಹಾಕೊಂಡು ಇತರ ಮಾಡ್ಕೊಂಡು ನೀವು ಇದನ್ನ ಲಟ್ಟಿಸ್ಕೋಬೇಕು ನೋಡಿ ನಾನು ಇಷ್ಟು ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಏನು ಮಾಡಬೇಕು ಅಂದ್ರೆ ಫೋರ್ಕ್ ತಗೊಂಡು ಜಸ್ಟ್ ಇತರ ತೂತ ಮಾಡ್ಕೊಳ್ಳಿ ಯಾಕಂತಂದ್ರೆ ನಾವು ಎಣ್ಣೆಲಿ ಇದ ಹಾಕ್ತಾಗ ಉಬ್ಬು ಬಂದ್ಬಿಡುತ್ತೆ ಉಬ್ಬು ಬಂದ್ಬಿಟ್ರೆ ಇದರೊಳಗಡೆ ಅಂದ್ರೆ ಬೌಲ್ ಶೇಪ್ ಅಲ್ಲಿ ಇದನ್ನ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇತರ ತೂತ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಎಣ್ಣೆನ ನೀವು ಈ ಬೌಲ್ ಹಚ್ಚಿಕೊಳ್ಳಿ ಯಾಕೆಂತಂದ್ರೆ ಬಿಡಬೇಕಲ್ವಾ ಎಣ್ಣೆನ ಹಾಕಿದಾಗ ಅದಕ್ಕೋಸ್ಕರ ನೆಕ್ಸ್ಟ್ ಇದನ್ನ ತಗೊಂಡು ನೋಡಿ ಹೀಗೆ ಹಾಕೊಳ್ಳಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ಳಿ ಇವಾಗ ಎಕ್ಸ್ಟ್ರಾ ಇದೆಯಲ್ಲ ಅದನ್ನ ಈ ತರ ಚಾಕುನಲ್ಲಿ ಕಟ್ ಮಾಡ್ಕೊಂಡ್ಬಿಡಿ ಇದನ್ನ ಈಗ ನಾನು ನಿಮಗೆ ಎಣ್ಣೆನಲ್ಲಿ ಕರದ್ಬಿಟ್ಟು ತೋರಿಸ್ತೀನಿ ನೋಡಿ ನೋಡಿ ಎಣ್ಣೆ ಒಂದಸರಿ ಕಾದ ಮೇಲೆ ಇದನ್ನ ನೀವು ಫುಲ್ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ತರ ಬಿಡ್ಕೊಳ್ಳಿ ಟೈಮ್ ತಗೊಳ್ಳುತ್ತೆ
ಸೋ ನೀವೇನ್ ಮಾಡಬೇಕಂದ್ರೆ ಇದನ್ನ ಈ ತರ ಎಣ್ಣೆನ ಹಾಕೋತಾ ಹೋಗಿ ಒಂದು 30 ಸೆಕೆಂಡ್ಸ್ ಅಲ್ಲಿ ಇದು ಕಟೋರಿ ಇದಿದೆಯಲ್ಲ ಬೌಲ್ ಇದೆಯಲ್ಲ ಇದು ಬಿಟ್ಕೊಳ್ಳುತ್ತೆ ಮಾಡಕ್ಕೆ ಬಂದ್ರೆ ಎರಡೆರಡು ಒಂದೇ ಸತಿ ಹಾಕಿ ಇಲ್ಲ ಒಂದೊಂದನ್ನ ಒಂದೊಂದು ಸತಿ ಹಾಕೊಂಡು ಮಾಡ್ಕೊಳ್ಳಿ ನೋಡಿ ಇಲ್ಲಿ ಸೈಡ್ ಅಲ್ಲಿ ಬಿಡ್ಕೋತಾ ಇದೆ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡ್ಕೊಂಡು ಬಿಟ್ರೆ ಕೆಳಗಡೆ ಎಲ್ಲ ಸೀದ್ ಬಿಡುತ್ತೆ ಇದು ಬಿಡೋಕೆ ಅಂದ್ರೆ ನೋಡಿ ಬಿಡ್ಕೋತಾ ಇದೆಯಲ್ಲ ಆತರ ಬಿಡ್ಕೊಳ್ಳೋದು ಇಲ್ಲ ತುಂಬಾ ಕಷ್ಟ ಆಗುತ್ತೆ ನಿಮಗೆ ಸೋ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀವು ಮಾಡ್ಕೋಬೇಕು ಇವಾಗ ನೋಡಿ ನಿಧಾನಕ್ಕೆ ಇದನ್ನ ಬೌಲ್ ಎತ್ತಿಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೆಕ್ಸ್ಟ್ ಇವಾಗ ಇನ್ನೊಂದು ಬೌಲ್ ನ ತೋರಿಸ್ತೀನಿ ನೋಡಿ ತುಂಬಾ ಕಷ್ಟಪಡಬೇಕು ಆಗೇನಿಲ್ಲ ಎಣ್ಣೆ ಹಚ್ಚಿರೋದ್ರಿಂದ ಜಸ್ಟ್ ಹಿಂಗ್ ಎತ್ತಿರೋ ಸಾಕು ಬರುತ್ತೆ ಈ ಎಣ್ಣೆ ಇದರೊಳಗಡೆ ಹಾಕೊಳ್ಳಿ ಯಾಕಂದ್ರೆ ಬೇಯಬೇಕಲ್ವಾ ನೋಡಿ ಒಂದ್ ಚೂರ್ ಕಷ್ಟಪಡೋದು ಬೇಡ ಸೋ ಇವಾಗ ಈ ಎಣ್ಣೆ ಇದೆಯಲ್ಲ ಇದನ್ನ ನೀವು ಇದರೊಳಗಡೆ ಹಾಕೊಳ್ಳಿ ಯಾಕಂದ್ರೆ ಒಳಗಡೆನೋ ಬೇಯಬೇಕದಕ್ಕೋಸ್ಕರ ಮ್ಯಾಕ್ಸಿಮಮ್ 3 ಹಾಕೊಂಡ್ರೆ ನೀವು ಒಂದ್ ಸತಿ ಅಂತ ಅಂದ್ರೆ ನಿಮಗೆ 1.5 ರಿಂದ 2 ನಿಮಿಷದಲ್ಲಿ ಇದು ರೆಡಿ ಆಗೋಗುತ್ತೆ ಓಕೆ ಸ್ವಲ್ಪ ಉಲ್ಟಾ ಮಾಡ್ಬಿಟ್ ಹಾಕೊಳ್ಳೋಣ ನೋಡಿ ಇದನ್ನ ಇವಾಗ ತೆಗೆದು ಬಿಟ್ಟು ನಿಧಾನಕ್ಕೆ ತಿರುಗಿಸಿ ಹಾಕಿ ಯಾಕಂದ್ರೆ ಮೇಲ್ಗಡೆ ಇರೋ ತುದಿಗಳು ಕೂಡ ಬೇಯಬೇಕು ನೋಡಿ ಇಷ್ಟು ಲೈಟ್ ಆಗಿ ಬ್ರೌನ್ ಆದ್ರೆ ಸಾಕು ಇದನ್ನ ಎತ್ತಿಕೊಳ್ಳೋಣ ಸೋ ಈಗ ಮೊದಲು ನಾವು ಸ್ಟಫಿಂಗ್ ಮಾಡ್ಕೊಳ್ಳೋಣ ಒಂದು ಬೌಲ್ ಗೆ ನೀವು ನೆನೆಸಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿರೋ ಬಟಾಣಿನ ತಗೊಂಡಿದ್ದೀನಿ ನೀಟಾಗಿ ಅಂದ್ರೆ ತುಂಬಾ ಗಟ್ಟಿ ಇರೋ ತರ ಬೇಯಿಸ್ಕೋಬೇಡಿ ಸ್ವಲ್ಪ ಮೆತ್ತಗಿರೋ ಹಾಗೇನೆ ಒಂದು 3-4 ವಿಷನ್ ತಗೊಂಡು ಬೇಯಿಸ್ಕೊಳ್ಳಿ ಬಟಾಣಿನ ನೋಡಿ ನಾನು ಕಾಬೂಲ್ ಕಡಲೆ ತಗೊಂಡಿದ್ದೀನಿ ಇದನ್ನು ಅಷ್ಟೇನೆ ರಾತ್ರಿ ನೆನೆಯಕ್ಕೆ ಹಾಕ್ಬಿಟ್ಟು ಬೆಳಗ್ಗೆ ನಾನು ಸ್ವಲ್ಪ ಬೇಯಿಸ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಬೇಯಿಸಿದ್ದೀನಿ ಇದು ಅಷ್ಟೇ 2 ವಿಷನ್ ತಗೊಂಡ್ರೆ ಸಾಕು ತುಂಬಾ ಬೇಗ ಬೆಂದೋಗುತ್ತೆ ಇದು ತುಂಬಾ ಬೇಯಿಸೋ ಅವಶ್ಯಕತೆ ಇಲ್ಲ 2 ವಿಷನ್ ತಗೊಂಡ್ರೆ ಸಾಕು ನೆಕ್ಸ್ಟ್ ಇಲ್ಲಿ ನಾನು ಆಲಿಗೆಡ್ಡೆನ ಬೇಯಿಸ್ಬಿಟ್ಟು ನೋಡಿ ಈ ಸೈಜ್ ಅಲ್ಲಿ ಕಟ್ ಮಾಡಿ ತಗೊಂಡಿದ್ದೀನಿ ತುಂಬಾ ದೊಡ್ಡಗೂ ಇಲ್ಲ ತುಂಬಾ ಸಣ್ಣದಾಗೂ ಇಲ್ಲ ಮೀಡಿಯಂ ಸೈಜ್ ಅಲ್ಲಿ ಸೋ ಅದನ್ನ ನಾನು ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಟೊಮ್ಯಾಟೊ ಹಣ್ಣು ಹಾಕೊಂಡಿದ್ದೀನಿ ಆಮೇಲೆ ಮೇಲ್ಗಡೆ ಕೂಡ ನಾನು ಹಾಕೋತೀನಿ ಸೋ ಇಲ್ಲಿ ಸ್ವಲ್ಪ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಈರುಳ್ಳಿ ಸ್ವಲ್ಪ ಹಾಕೋತಾ ಇದ್ದೀನಿ ಇದೆಲ್ಲ ಮೇಲ್ಗಡೆನು ಮತ್ತೆ ಹಾಕೋತೀವಿ ಸೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತೆ ಮೊಸರು ತಗೊಂಡಿದ್ದೀನಿ ಮೊಸರು ಗಟ್ಟಿ ಮೊಸರು ತಗೋಬೇಕು ಮೊಸರು ತಗೊಂಡ್ಬಿಟ್ಟು ನೋಡಿ ಫೋರ್ಕ್ ಹಾಕ್ಬಿಟ್ಟು ಹೀಗೆ ಬೀಟ್ ಮಾಡ್ಕೋಬೇಕು ಲಂಪ್ಸ್ ಇರಬಾರ್ದು ಅಂದ್ರೆ ಗಂಟು ಇರಬಾರ್ದು ಇದರಲ್ಲಿ ಸೋ ಇದನ್ನ ನಾನು ಒಂದ್ ಸಣ್ಣ ಬೌಲ್ ಅಷ್ಟು ತಗೋತಾ ಇದ್ದೀನಿ ಜಾಸ್ತಿ ಅಲ್ಲ ಒಂದ್ ಸಣ್ಣ ಬೌಲ್ ಅಷ್ಟು ತಗೋತಾ ಇದ್ದೀನಿ ಮೊಸರೆಲ್ಲ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಆಲ್ರೆಡಿ ಆಲಿಗೆಡ್ಡೆಲ್ಲಾಗ್ಲಿ ಕಾಳುಗಳಲ್ಲಾಗ್ಲಿ ಉಪ್ಪಿರುತ್ತೆ ನಾವು ಟೊಮ್ಯಾಟೊ ಮೊಸರು ಮತ್ತೆ ಇದೆಲ್ಲ ಈರುಳ್ಳಿ ಹಾಕೋತಾ ಇದೀವಲ್ಲ ಅದಕ್ಕಷ್ಟೇ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಗರಂ ಮಸಾಲ ಒಂದು ಅರ್ಧ ಚಮಚದಷ್ಟು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಂಡಿದ್ದೀನಿ ಸ್ವಲ್ಪ ಒಂದು ಕಾಲ್ ಚಮಚದಷ್ಟು ಖಾರದ ಪುಡಿ ಸ್ಪೈಸಿ ಆಗಿ ನಾವು ಗ್ರೀನ್ ಚಟ್ನಿ ಹಾಕೋತೀವಿ ಬಟ್ ಬೇಕು ಅಂದ್ರೆ ಇಲ್ಲಿ ಖಾರದ ಪುಡಿ ಹಾಕೊಳ್ಳಿ ಮಕ್ಳಿಗೆ ಮಾಡ್ತಿದ್ರೆ ಟೋಟಲಿ ಸ್ಕಿಪ್ ಮಾಡ್ಕೊಳ್ಳಿ ಇದನ್ನ ಚಾಟ್ ಮಸಾಲನು ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ತಗೊಂಡಿದ್ದೀನಿ ನೋಡಿ ಇದೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಸಪ್ರೇಟ್ ಸಪ್ರೇಟ್ ಆಗಿ ಕೂಡ ಹಾಕೋಬಹುದು ಬಟ್ ಈ ತರ ಹಾಕೊಂಡ್ರೆ ಈಸಿ ಆಗತ್ತೆ ನಿಮಗೆ ಇಲ್ಲಿ ನೋಡಿ ನಾನು ರೆಡಿ ಮಾಡಿರೋ ಕಟೋರಿ ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಸೊ ಇವಾಗ ಏನು ಮಾಡೋಣ ಅಂದರೆ ಫಸ್ಟು ಒಂದು ಬೌಲ್ನ ಇದರೊಳಗಡೆ ಇಟ್ಕೊಳ್ಳೋಣ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಸ್ಟಫಿಂಗು ಅದನ್ನ ಇದರೊಳಗಡೆ ಹಾಕೊಳ್ಳೋಣ ಸ್ಟಫಿಂಗ್ ಹಾಕೊಳ್ಳೋದು ನಿಮಗೆ ಬಿಟ್ಟಿದ್ದು ಎಷ್ಟು ಹಾಕೋತೀರಾ ಅಂತ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಇಲ್ಲ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೋಬೋದು ನೆಕ್ಸ್ಟ್ ನಾನಿಲ್ಲಿ ಗ್ರೀನ್ ಚಟ್ನಿ ಹಾಕ್ಕೊಂಡಿದ್ದೀನಿ ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ರೆಸಿಪಿ ನಿಮಗೆ ಈ ವಿಡಿಯೋ ಎಂಡ್ನಲ್ಲಿ ಸಿಗುತ್ತೆ ನೀವು ಅದು ನೋಡಿಬಿಟ್ಟು ಮಾಡ್ಕೋಬೋದು ಮತ್ತು ಎಷ್ಟು ಹಾಕೋಬೇಕು ಅನ್ನೋದು ನಾನಿಲ್ಲಿ 3/4 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ ನೀವು ನೋಡಿಬಿಟ್ಟು ಒಂದು ಸ್ಪೂನ್ ಹಾಕ್ಕೋಬೋದು ನೆಕ್ಸ್ಟ್ ಇದ್ರ ಮೇಲೆ ನಾನು ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ ನೆಕ್ಸ್ಟು ಸ್ವೀಟ್ ಚಟ್ನಿ ನೆಕ್ಸ್ಟ್ ಇಲ್ಲಿ ನಾನು ಈರುಳ್ಳಿ ಟೊಮ್ಯಾಟೊ ಹಾಕೋತಾ ಇದ್ದೀನಿ ನೆಕ್ಸ್ಟು
ಸೇವ್ ಹಾಕೋತಾ ಇದ್ದೀನಿ. ಸೇವ್ ನಿಮ್ಮಿಷ್ಟ, ಎಷ್ಟಾದರೂ ಹಾಕೋಬೋದು, ಕಮ್ಮಿ ಬೇಕಾದರೆ ಕಮ್ಮಿ, ಇಲ್ಲ ಜಾಸ್ತಿ ಬೇಕಾದರೆ ಜಾಸ್ತಿ. ಇದ್ರ ಮೇಲ್ಗಡೆನೂ ಸ್ವಲ್ಪ ನೀವು ಈರುಳ್ಳಿ, ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ. ನಿಮ್ಮ ಹತ್ರ ದಾಳಿಂಬೆ ಇದೆ ಅಂದರೆ ದಾಳಿಂಬೆ ಕೂಡ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಕೊಟ್ಟೋರಿ ಚಟ್ ಹೇಗೆ ಮಾಡೋದು ಅಂತ, ತುಂಬ ಸಿಂಪಲ್ ಮತ್ತು ಈಸಿ ಆಗಿದೆ. ಸೊ ಇವತ್ತು ನಾನು ಮಾಡಿದ್ದೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.